ಆರ್ಎಸ್ಎಸ್ ಅನ್ನು ಕೂಡ ಬ್ಯಾನ್ ಮಾಡಬೇಕು ಅನ್ನೋ ಒತ್ತಾಯ ಕೇಳಿ ಬರ್ತಾ ಇದೆ. ಕೇರಳದ ಕಾಂಗ್ರೆಸ್ ಸಂಸದರು ಈ ಒತ್ತಾಯವನ್ನು ಮಾಡಿದ್ದಾರೆ. ಆರ್ಎಸ್ಎಸ್ ಬ್ಯಾನ್ಗೆ ಕೋಡಿ ಕುನಿಲ್ ಸುರೇಶ್ ಅವರು ಆಗ್ರಹಿಸಿದ್ದಾರೆ. ಆರ್ಎಸ್ಎಸ್ ಮತ್ತು ಪಿಎಫ್ಐ ಎರಡು ಒಂದೇ ಅಂತ ಹೇಳಿ ಸುರೇಶ್ ಹೇಳಿದ್ದಾರೆ. ಆರ್ಎಸ್ಎಸ್ ಹಿಂದುತ್ವವಾದವನ್ನು ಎಲ್ಲೆಡೆ ಹರಡಿಸ್ತಾ ಇದೆ. ಸರ್ಕಾರ ಆರ್ಎಸ್ಎಸ್ ಬ್ಯಾನ್ ಮಾಡಲಿ ಅಂತ ಕೇರಳ ಸಂಸದರು ಆಗ್ರಹಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಚಂದ್ರಮೋಹನ್ ನೀಡುತ್ತಾರೆ. ಚಂದ್ರಮೋಹನ್, ಕೇರಳ ಸಂಸದ ಸುರೇಶ್ ಅವರು ಆರ್ಎಸ್ಎಸ್ ಅನ್ನು ಕೂಡ ಬ್ಯಾನ್ ಮಾಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಹಾಗಾದ್ರೆ ಇವರು ಕೊಡ್ತಾ ಇರುವಂತ ಕಾರಣ ಏನು? ಯಾವ ಕಾರಣಕ್ಕೆ ಆರ್ಎಸ್ಎಸ್ ನ ಬ್ಯಾನ್ ಮಾಡಬೇಕಂತೆ? ಸ್ವಾಭಾವಿಕ ಮುಖ್ಯವಾಗಿ ಕಾಂಗ್ರೆಸ್ ನ ಕೆಲ ನಾಯಕರುಗಳು ಈಗ ಪಿಎಫ್ಐ ನ ಬ್ಯಾನ್ ಮಾಡದಂತೆ ದೇಶದಲ್ಲಿ ಆರ್ಎಸ್ಎಸ್ ಅನ್ನು ಕೂಡ ಬ್ಯಾನ್ ಮಾಡಬೇಕು, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಈ ಸಂಘಟನೆಗಳನ್ನು ಕೂಡ ಬ್ಯಾನ್ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನ ಮಾಡ್ತಾ ಇದ್ರೆ, ಇದಕ್ಕೆ ಇವ್ರು ಕೊಡ್ತಾ ಇರತಕ್ಕಂತ ಕಾರಣ ಏನಂತ ಅಂದ್ರೆ, ಈಗ ಪಿಎಫ್ಐ ಸಮಾಜದಲ್ಲಿ ಭಯೋತ್ಪಾದನೆಯನ್ನ ಹುಟ್ಟಾಗ್ತಾ ಇದೆ, ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದೆ, ಮತ್ತು ಸಮಾಜದಲ್ಲಿ ಭಯದ ವಾತಾವರಣ ಉಂಟು ಮಾಡ್ತಾ ಇದೆ, ಹತ್ಯೆ ಮಾಡ್ತಾ ಇದೆ. ಅದೇ ರೀತಿಯಾಗಿ ಆರ್ಎಸ್ಎಸ್ ಸಂಘಟನೆ ಅಥವಾ ಅದರ ಸಹ ಸಂಘಟನೆಗಳು ಕೂಡ ಅಂದ್ರೆ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಕೂಡ ಸಮಾಜದಲ್ಲಿ ದ್ವೇಷವನ್ನ ಬಿತ್ತುತ್ತಾ ಇವೆ. ಈ ಜೊತೆಗೆ ಕೇರಳ ರಾಜ್ಯದಲ್ಲೂ ಕೂಡ ಹತ್ಯೆಗೆ ಪ್ರತಿಯಾಗಿ ಹತ್ಯೆಗಳನ್ನು ಕೂಡ ನಡೆಸಲಾಗ್ತಾ ಇದೆ. ಈ ಕಾರಣಕ್ಕಾಗಿನೇ ಆರ್ಎಸ್ಎಸ್ ಅನ್ನ ಮತ್ತು ಅದರ ಸಹ ಸಂಘಟನೆಗಳು ಕೂಡ ನಿಷೇಧ ಮಾಡಬೇಕು ಅಂತೇಳಿ ಕೇರಳದ ಕೊಡಿಕಲ್ ಸುರೇಶ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೊಡಿಕಲ್ ಸುರೇಶ್ ಅವರು ಕೇರಳದಲ್ಲಿ ಈಗ ಕಾಂಗ್ರೆಸ್ನ ಲೋಕಸಭಾ ಸದಸ್ಯರು ಕೂಡ ಹೌದು. ಈಗ ಇದೇ ರೀತಿಯಾಗಿ ರಣದೀಪ್ ಸುರ್ಜೇವಾಲಾ ಕೂಡ ಕಾಂಗ್ರೆಸ್ ಪಕ್ಷದಿಂದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಮತ್ತು ಅದರ ಸಹ ಸಂಘಟನೆಗಳನ್ನ ದೇಶದಲ್ಲಿ ನಿಷೇಧ ಮಾಡಬೇಕು ಅಂತೇಳಿ ಕಾಂಗ್ರೆಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸುರ್ಜೇವಾಲಾ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಕೆಲ ಕಾಂಗ್ರೆಸ್ ನಾಯಕರುಗಳು ಇದೇ ರೀತಿಯಾಗಿ ಆರ್ಎಸ್ಎಸ್ ಮತ್ತು ಅದರ ಸಹ ಸಂಘಟನೆಗಳನ್ನು ಕೂಡ ನಿಷೇಧ ಮಾಡಬೇಕು, ಪಿಎಫ್ಐ ನಿಷೇಧಿಸಿದ್ರಷ್ಟೇ ಸಾಕಾಗೋದಿಲ್ಲ, ಆರ್ಎಸ್ಎಸ್, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ನಂತಹ ಸಂಘಟನೆಗಳನ್ನು ನಿಷೇಧ ಮಾಡಿದ್ರೆ ಸರಿಯಾಗುತ್ತೆ ಅಂತೇಳಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಸಭಾ. ಧನ್ಯವಾದ ಚಂದ್ರಮೋಹನ್.